ಆತ್ಮೀಯ ಸ್ಪರ್ಧಾರ್ಥಿಗಳೇ ಹಾಗೂ ಸಿದ್ರಾಮ್ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನೆಲ್ನ ವೀಕ್ಷಕರೇ, ಇವತ್ತಿನ ಒಂದು NMMS ವಿದ್ಯಾರ್ಥಿಗಳಿಗೆ ನಡೆದಿರತಕ್ಕಂಥ 22/1/2023 ಒಂದು ಪರೀಕ್ಷೆಯ ಕೀ ಉತ್ತರಗಳನ್ನು ಹೇಳ್ತಾ ಇದ್ದೀನಿ. ಅದು ಸುಮಾರು ಭೌತಶಾಸ್ತ್ರದಲ್ಲಿ 12 ಪ್ರಶ್ನೆಗಳು, ಹೀಗೆ ಒಟ್ಟಿನಲ್ಲಿ 90 ಪ್ರಶ್ನೆಗಳ ಒಂದು ಉತ್ತರಗಳನ್ನು ಹೇಳ್ತಾ ಇದ್ದೀನಿ. ಇದನ್ನು ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಉತ್ತರಗಳನ್ನು ಹೇಳ್ತಾ ಹೋಗ್ತೀನಿ. ಮಹೇಶನು ಕಬ್ಬಿಣದ ತಂತಿಯ ಒಂದು ತುದಿಯನ್ನು ತನ್ನ ಕೈಯಲ್ಲಿ ಹಾಗೂ ಮತ್ತೊಂದು ತುದಿಯಲ್ಲಿ ಜ್ವಾಲೆಯ ಮೇಲೆ ಹಿಡಿದಿರ್ತಾನೆ. ಕೇವಲ ಸೆಕೆಂಡ್ಗಳಲ್ಲಿ ನಂತರ ಬಿಸಿಯ ಅನುಭವವಾಗಿ ಕಬ್ಬಿಣದ ತಂತಿಯನ್ನು ಕೈ ಬಿಡುತ್ತಾನೆ. ಈ ಘಟನೆಯನ್ನು ಕಾರಣವಾದ ವಿದ್ಯಮಾನ ಯಾವುದು ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ವಾಹನ ಆಯ್ಕೆ 2, ವಾಹನ ಅಂತಕ್ಕಂಥದ್ದು. ಇನ್ನು ಪ್ರಶ್ನೆ 2, ಚಿತ್ರದಲ್ಲಿ ತೋರಿಸಿರುವ ಮಂಡಲದಲ್ಲಿ ಒತ್ತು ಗುಂಡಿಯನ್ನು ಸಂಪರ್ಕಿ ಸ್ಥಿತಿಯ ತಂದಾಗ ABCD ಬಲ್ಬ್ಗಳು ಹೀಗೆ ಬೆಳಕುತ್ತವೆ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2, ACDB ಕ್ರಮದಲ್ಲಿ ಅಂತಕ್ಕಂಥದ್ದು. ಇನ್ನು ಪ್ರಶ್ನೆ 3, ಮಾನ್ಸೂನ್ ಮಾರುತಗಳು ಸಾಗರಗಳಿಂದ ಭೂಮಿಯ ಕಡೆಗೆ ಹರಿದು ಬರುತ್ತವೆ, ಏಕೆಂದರೆ ನೆಲದ ತಾಪವು ಸಾಗರದ ನೀರಿನ ಅಂತಕ್ಕಂಥದ್ದು ಆಗಿದೆ. ಇದಕ್ಕೆ ತಾಪ ಆಯ್ಕೆ 2, ತಾಪಕ್ಕಿಂತ ಕಡಿಮೆ ಇರುತ್ತದೆ ಸರಿಯಾದ ಉತ್ತರ. ಇನ್ನು ಪ್ರಶ್ನೆ 4, ಒಂದು ರಬ್ಬರ್ ಸಕ್ಕರನ್ನು ಸಮತಲ ಮೇಲ್ಮೈ ಮೇಲೆ ಗಟ್ಟಿಯಾಗಿ ಒತ್ತಿದಾಗ ಅದು ಮೇಲ್ಮೈಗೆ ಅಟ್ಟಿಕೊಳ್ಳುತ್ತದೆ, ಇದಕ್ಕೆ ಕಾರಣವೆಂದರೆ ಅಂತಕ್ಕಂಥದ್ದು ಉತ್ತರ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2, ಅದರ ಮೇಲೆ ಪ್ರಭಾವವಾಗುವ ವಾತಾವರಣದ ಒತ್ತಡ. ಇನ್ನು ಪ್ರಶ್ನೆ 5, ಒಂದು ಬೈಸಿಕಲ್ ಟ್ಯೂಬನ್ನು ಸೂಜಿಯಿಂದ ಪಂಚರ್ ಮಾಡಿದಾಗ, ಇದಕ್ಕೆ ಸರಿಯಾದ ಉತ್ತರ ಗಾಳಿಯು ನಿಧಾನವಾಗಿ ಹೊರಬರುತ್ತದೆ. ಇನ್ನು ಪ್ರಶ್ನೆ 6, ಲತಾ ತನ್ನ ಆಟಿಕೆ ಕಾರನ್ನು ಒಣ ಅಮೃತ ಶಿಲೆಯ ಮೇಲೆ ನೆಲ ಒದ್ದೆಯಾದ ಅಮೃತ ಶಿಲೆಯ ನೆಲ ಹಾಗೂ ಒರಟಾದ ಸಿಮೆಂಟ್ ನೆಲ ಮೇಲೆ ಓಡಿಸುತ್ತಾಳೆ. ವಿವಿಧ ಮೇಲ್ಮೈಗಳಿಂದ ಆ ಕಾರಿನ ಮೇಲೆ ವರ್ತಿಸುತ್ತಿರುವ ಘರ್ಷಣಾ ಬಲ ಏರಿಕೆ ಕ್ರಮವು ಅಂತಕ್ಕಂಥದ್ದು. ಇದಕ್ಕೆ ಆಯ್ಕೆ 1 ಸರಿಯಾಗಿದೆ. ಒದ್ದೆಯಾದ ಅಮೃತ ಶಿಲೆಯು ನೆಲ, ಒಣ ಅಮೃತ ಶಿಲೆಯ ನೆಲ, ಒರಟಾದ ಸಿಮೆಂಟ್ ನೆಲ. ಇನ್ನು ಪ್ರಶ್ನೆ 7, ಹುಟ್ಟು ಹಾಕುವುದನ್ನು ನಿಲ್ಲಿಸಿದಾಗ ದೋಣಿಯಲ್ಲಿ ನಿಚ್ಚಲ ಸ್ಥಿತಿಗೆ ಬರುತ್ತದೆ, ಇದಕ್ಕೆ ಕಾರಣ ಅಂತಕ್ಕಂಥದ್ದು ಘರ್ಷಣಾ ಬಲ ಅಂತಕ್ಕಂಥದ್ದು ಸರಿಯಾಗಿದೆ. ಇನ್ನು ಪ್ರಶ್ನೆ 8, ಒಂಟೆಯು ಮರುಭೂಮಿಯಲ್ಲಿ ಕುದುರೆಗಿಂತ ಸುಲಭವಾಗಿ ನಡೆಯಬಲ್ಲದು, ಇದಕ್ಕೆ ಕಾರಣ ಅಂತಕ್ಕಂಥದ್ದು ಕಡಿಮೆ ತೂಕ. ಇನ್ನು ಪ್ರಶ್ನೆ 9, ಹೊಟ್ಟೆಯು ಅಸ್ಟ್ರಾಸೌಂಡ್ ಸ್ಟ್ರೈನಿಂಗ್ ಮಾಡಿಸಲು ಬಳಸುವ ಉಪಕರಣ ಉಪಯೋಗಿಸುವ ಆವೃತ್ತಿ ಎಷ್ಟು ಅಂತಕ್ಕಂಥದ್ದು. ಇದಕ್ಕೆ 20,000 ಅಷ್ಟಕ್ಕಿಂತ ಹೆಚ್ಚು. ಆಯ್ಕೆ 3. ಇನ್ನು ಪ್ರಶ್ನೆ 10, ಶಬ್ದವು ಹೆಚ್ಚು ಯೋಗವಾಗಿ ಪ್ರಸಾರವಾಗುವ ಮಾಧ್ಯಮ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಗಾಳಿ. ಇನ್ನು ಪ್ರಶ್ನೆ 11, 2 ಆವೇಶ ಭರಿತ ಬಲ್ಬ್ಗಳು ಒಂದಕ್ಕೊಂದು ಹತ್ತಿರ ಬಂದಾಗ ಅವು ಅಂತಕ್ಕಂಥದ್ದು ಪರಸ್ಪರ ವಿಕರ್ಷಿಸುತ್ತವೆ. ಇನ್ನು ಪ್ರಶ್ನೆ 12, ಪಾರ್ಶ್ವ ವಿಪರ್ಯಾಸವನ್ನು ಉಂಟು ಮಾಡುವ ದರ್ಪಣ ಅಂತಕ್ಕಂಥದ್ದು ಸಮತಲ ದರ್ಪಣ. ಇನ್ನು ರಾಸಾಯನಿಕ ಶಾಸ್ತ್ರದ ಪ್ರಶ್ನೆ ಉತ್ತರಗಳು, ಉಣ್ಣೆ ಉತ್ಪಾದಿಸುವ ಸಂಬಂಧಿಸಿದಂತೆ ಇವುಗಳ ಸರಿಯಾದ ಒಂದು ಹೇಳಿಕೆ ಅಂತಕ್ಕಂಥದ್ದು. ಆಯ್ಕೆ 2, ಉತ್ತಮ ಗುಣಮಟ್ಟ ಉಣ್ಣೆಗಾಗಿ ಪಂಜಾಬ್ನ ಲೋಹಿ ತಳಿಗಳನ್ನು ಆಯ್ಕೆಗೆ ತಳೀಕರಣದಿಂದ ಆರಿಸುವರು. ಇನ್ನು 14ನೇ ಪ್ರಶ್ನೆಯ ಉತ್ತರ ಹೇಳಿಬಿಡ್ತೀನಿ. ಇದು ಅಮೋನಿಯಾದ ಹೈಡ್ರಾಕ್ಸೈಡ್ ಮತ್ತು ಪಿನಿಪ್ರೈನ್ಸ್. ಇನ್ನು ಪ್ರಶ್ನೆ 15, ಕಾಪರ್ ಸಲ್ಫೈಟ್ ಹರಳನ್ನು ಪ್ರಣಾಳದೊಂದರಿಗೆ ಕಾಯಿಸಿದಾಗ ನೀಲಿ ಬಣ್ಣವು ಬಿಳಿಯಾಗಿ ಬದಲಾಗುತ್ತದೆ, ಇದಕ್ಕೆ ಸರಿಯಾದ ಒಂದು ಆಯ್ಕೆ ಆಯ್ಕೆ 1, ನೀರು ಆವಿಯಾಗುವ ಭೌತ ಬದಲಾವಣೆ. ಇನ್ನು 16ನೇದು ಸರಿಯಾದ ಉತ್ತರ ಆಯ್ಕೆ 1, ರೆಹಾನ್ ಅಂತಕ್ಕಂಥದ್ದು. ಇನ್ನು ಪ್ರಶ್ನೆ 17ರ ಒಂದು ಉತ್ತರ ಆಯ್ಕೆ 3, P=AL, Q=NaOH. ಇನ್ನು 18ನೇ ಒಂದು ಉತ್ತರ ಅಕ್ರಿಲಿಕ್ ಅಂತಕ್ಕಂಥ ಉತ್ತರ ಆಗಿದೆ. 19ನೇದು ಗ್ರಾಫೈಟ್ ಅಂತಕ್ಕಂಥದ್ದು ಆಗಿದೆ. ಇನ್ನು 20ನೇ ಪ್ರಶ್ನೆ, ಇದನ್ನು ಪೆಟ್ರೋಲಿಯಂ ಸಂಬಂಧಿಸಿದ ಹೇಳಿಕೆಗಳನ್ನು
ಹೊಂದಾಸಿ ಅಂತಕ್ಕಂಥದ್ದು ಆಯ್ಕೆ ಒಂದು TTFT ಅಂತಕ್ಕಂಥದ್ದು ಮೊದಲನೇ ಒಂದು ಆಯ್ಕೆ ಸರಿಯಾಗಿದೆ. ಇನ್ನು 21ನೇ ಪ್ರಶ್ನೆ, ಪೆಟ್ರೋಲಿಯಂ ಘಟಕಗಳು ಅವುಗಳ ಉಪಯೋಗ ನೀಡಿರುವ ಪಟ್ಟಿಯನ್ನು ಇದು ಹೊಂದಿಸಿ ಬರೆಯ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. ಆಯ್ಕೆ 3 ಸರಿಯಾಗಿದೆ. ಇನ್ನು ಪ್ರಶ್ನೆ ನಂಬರ್ 22, ಒಂದು ನಗರದ ವಾತಾವರಣದ ಕಳೆದ ಕೆಲವು ವರ್ಷಗಳಿಂದ ಏರಿಕೆಯಾಗಿರುವ ಎರಡು ಅನಿಲಗಳು ಕೋಷ್ಟಕದಲ್ಲಿ ಕೊಟ್ಟಿದೆ. ಇವುಗಳನ್ನು ಯಾವ ರೀತಿ ಅಂದರೆ ವಾಹನ ಇಂಧನವಾಗಿ CNG ಬಳಕೆ ಅಂತಕ್ಕಂಥದ್ದು ಸರಿಯಾಗಿದೆ ಉತ್ತರ. ಇನ್ನು 23ನೇ ಪ್ರಶ್ನೆ, ಇವುಗಳಲ್ಲಿ ಉಷ್ಣ ಬೆಳಕು ಶಬ್ದಗಳೊಂದಿಗೆ ಹೆಚ್ಚಿನ ಪ್ರಮಾಣ ಅನಿಲವನ್ನು ಉತ್ಪಾದನೆ ಮಾಡುವ ಕ್ರಿಯೆ ಅಂತಕ್ಕಂಥದ್ದು ಇದಕ್ಕೆ ಸೋಡಿಯಂ ಚೂರನ್ನು ನೀರಿಗೆ ಹಾಕುವುದು. ಆಯ್ಕೆ 2 ಸರಿಯಾಗಿದೆ. ಇನ್ನು ಜೀವಶಾಸ್ತ್ರದ ಮೇಲೆ ಪ್ರಶ್ನೆಗಳು, ನಿವೇಶನದ ನಂತರ ಒಂದು ಅಡ್ಡದಿಂದ ಉಂಟಾಗುವ ಬದಲಾವಣೆ ಹಂತಗಳ ಕ್ರಮವನ್ನು ಬರೆಯಿರಿ ಅಂತ. ಯುಗ್ಮಜ, ಭ್ರೂಣ, ಬೀಜ ಅಂತಕ್ಕಂಥದ್ದು. ಇನ್ನು ಸ್ಥಿರ ಮಧ್ಯಭಾಗ ಬಾಲ ಅಂತ ಇದು ಸಾರಿ ಆಯ್ಕೆ 2, ಬಾಲ ಮಧ್ಯದ ಭಾಗ ಸ್ಥಿರ ಅಂತಕ್ಕಂಥದ್ದು ಇದು 25ನೇ ಪ್ರಶ್ನೆ ಉತ್ತರ. ಇನ್ನು 26ನೇ ಪ್ರಶ್ನೆ, ಇದಕ್ಕೆ ಎಡ ಋತುಕ್ಷಣದಿಂದ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವು ಶುದ್ಧೀಕರಣ ಶ್ವಾಸಕೋಶಕ್ಕೆ ತಲುಪುತ್ತದೆ. ಆಯ್ಕೆ 3 ಸರಿಯಾಗಿದೆ. ಇನ್ನು 27ನೇ ಪ್ರಶ್ನೆ, ಆಹಾರ ಪದಾರ್ಥಗಳು ಹಾವುಗಳ ಸಂರಕ್ಷಣೆಗಳಿಂದ ಸಂಬಂಧಿಸಿದ ಸರಿಯಾದ ಹೊಂದಾಣಿಕೆ ಅಂತಕ್ಕಂಥದ್ದು ಉಪ್ಪಿನಕಾಯಿ ವಿನೆಗರ್ ಅಂತಕ್ಕಂಥದ್ದು ಸರಿಯಾಗಿದೆ. ಇನ್ನು 28ನೇ ಪ್ರಶ್ನೆ ಉತ್ತರ, ಹುಲಿ ಯೋಜನೆಯ ಪ್ರಮುಖ ಉದ್ದೇಶ ಅಂತಕ್ಕಂಥದ್ದು ಹುಲಿಗಳನ್ನು ರಕ್ಷಿಸುವ ಮೂಲಕ ಪರಿಸರ ಸಮತೋಲನ ಕಾಪಾಡುವುದು ಸರಿಯಾದ ಉತ್ತರ ಆಗಿದೆ. ಇನ್ನು 29ನೇ ಪ್ರಶ್ನೆ, ಆಯ್ಕೆ 1, ಹಾನಿಗೊಂಡ ಬೀಜಗಳಾಗಿದ್ದು ಬಿತ್ತನೆಗೆ ಯೋಗ್ಯವಲ್ಲ ಅಂತಕ್ಕಂಥದ್ದು ಸರಿಯಾಗಿದೆ ಉತ್ತರ. ಇನ್ನು 27ನೇ ಒಂದು ಪ್ರಶ್ನೆಯ ಉತ್ತರ, ಇದಕ್ಕೆ ಆಯ್ಕೆ 4, ನೀರು ನೀಡಿರುವ ಆಹಾರ ಸರಪಳಿಯನ್ನು ಗಮನಿಸಿ ಬರೆಯಿರಿ ಅಂತಕ್ಕಂಥದ್ದು, ಹಾವುಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗುವುದು ಅಂತಕ್ಕಂಥದ್ದು ಇಲ್ಲಿ ಬಂದಿರತಕ್ಕಂಥ ಉತ್ತರ. ಇನ್ನು 31ನೇ ಪ್ರಶ್ನೆಯ ಉತ್ತರ, ಆಯ್ಕೆ 1, 1, 2, 4 ಮಾತ್ರ ಸರಿಯಾದ ಒಂದು ಹೇಳಿಕೆ ಸಂಬಂಧಿಸಿದೆ ಅಂತಕ್ಕಂಥದ್ದು. ಇನ್ನು 32ನೇ ಪ್ರಶ್ನೆಯ ಉತ್ತರ, ಕೆಲವು ಸೂಕ್ಷ್ಮಜೀವಿಗಳು ಅವುಗಳಿಂದ ಉಂಟಾಗುವ ರೋಗಗಳ ಪಟ್ಟಿ ನೀಡಿರಿ ಅಂತಕ್ಕಂಥದ್ದು ಆಯ್ಕೆ 4 ಸರಿಯಾಗಿದೆ. 32ನೇ ಒಂದು ಉತ್ತರ, ಆಯ್ಕೆ 4. ಇನ್ನು 33ನೇದು ಒಂದು, ಹಕ್ಕಿಗಳ ವಲಸೆಗೆ ಸಂಬಂಧಿಸಿದ ನೀಡಿರುವ ಹೇಳಿಕೆಯನ್ನು ಗಮನಿಸಿ ಅಂತಕ್ಕಂಥದ್ದು, ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2, 1, 2, 4 ಮಾತ್ರ ಸರಿಯಾಗಿದೆ. ಇನ್ನು 34ನೆಯ ಪ್ರಶ್ನೆಯ ಉತ್ತರ, ಇದಕ್ಕೆ ಸರಿಯಾದ ಉತ್ತರ ವರ್ಣತಂತುಗಳ ಕಾರ್ಯಕ್ಕೆ ಸಂಬಂಧಿಸಿದ ಸರಿಯಾದ ಹೇಳಿಕೆ, ಗುಣಲಕ್ಷಣಗಳನ್ನು ತಂದೆ ತಾಯಿಗಳಿಗೆ ಮರಿಗಳಿಗೆ ಅಲ್ಲಿ ವರ್ಗಾಯಿಸುವ ಸಹಾಯ ಮಾಡುತ್ತದೆ. ಇನ್ನು 35ನೇ ಪ್ರಶ್ನೆ, ರೂಪ ಪರಿವರ್ತನೆ ಕಂಡುಬರುವ ಜೀವಿಗಳ ಗುಂಪು ಅಂತಕ್ಕಂಥದ್ದು ಕಪ್ಪೆ, ರೇಷ್ಮೆ ಹುಳ, ಚಿಟ್ಟೆ. ಇನ್ನು ಸಮಾಜದ ಒಂದು ಪ್ರಶ್ನೆ ಉತ್ತರಗಳು, ಈ ಹೇಳಿಕೆಗಳ ಸರಿಯಾದ ಒಂದು ಹೊಂದಾಣಿಕೆಯನ್ನು ಗುರುತಿಸಿರಿ ಅಂತಕ್ಕಂಥದ್ದು ACD ಇದು ಸರಿಯಾಗಿದೆ. ಆಯ್ಕೆ 3, ಇದು ಫೋಟೋ ಯಾರ್ದು ಅಂತಕ್ಕಂಥದ್ದು ವಲ್ಲಭಾಯಿ ಪಟೇಲ್, ಸರ್ದಾರ್ ವಲ್ಲಭಾಯಿ ಪಟೇಲ್ ಅವ್ರದ್ದು. ಇನ್ನು 38ನೆಯ ಪ್ರಶ್ನೆಯ ಉತ್ತರ ಹೀಗಿದೆ, ಈ ಓದಿ ಅತ್ಯಂತ ಸರಿಯಾದ ಆಯ್ಕೆಯನ್ನು ಬರೆಯಿರಿ ಅಂತಕ್ಕಂಥದ್ದು ಆಯ್ಕೆ A ಮತ್ತು B ಎರಡೂ ಕೂಡ ಸರಿಯಾಗಿದೆ. ಇನ್ನು 39ನೇ ಒಂದು ಹೊಂದಿಸಿ ಬರೆಯನ್ನು ಕೊಟ್ಟಿದ್ದಾರೆ. ಆಯ್ಕೆ 4 ಸರಿಯಾದ ಒಂದು ಹೊಂದಾಣಿಕೆ ಆಗಿರ್ತಕ್ಕಂಥ ಉತ್ತರ ಆಗಿದೆ. ಇನ್ನು 40ನೇ ಪ್ರಶ್ನೆಯ ಉತ್ತರ, 4ನೇ ಬೌದ್ಧ ಸಮ್ಮೇಳನ ಎಲ್ಲಿ ನಡೆಯುತ್ತೆ ಅಂತಕ್ಕಂಥದ್ದು ಕಾಶ್ಮೀರದಲ್ಲಿ ನಡೀತದೆ. ಇನ್ನು 41ನೆಯ ಪ್ರಶ್ನೆಯ ಉತ್ತರ, ಸಪ್ತ ಸಿಂಧು ಸಾಗರ ಎಂದು ಕರೆಯುವ ಸರಿಯಾದ ಗುಂಪನ್ನು ಬರೆಯಿರಿ ಅಂತಕ್ಕಂಥದ್ದು ಆಯ್ಕೆ 1, ಸಿಂಧು ವಿತರ್ಸ್ತ ಅಸ್ತಿಸ್ಕ ಪರೋಷ್ಠಿ ಇಪಶ ಸುತೂತ್ರಿ ಸರಸ್ವತಿ ಅಂತಕ್ಕಂಥ 7 ನದಿಗಳು ಬರ್ತವೆ. ಇನ್ನು ಯಜ್ಞಯಾಗ ಆಚರಣೆಗಳ ಕ್ರಮಗಳಲ್ಲಿ ತಿಳಿಸುವ ವೇದದ ಭಾಗ ಯಾವುದು ಅಂದರೆ ಬ್ರಾಹ್ಮಣಗಳು ಅಂತಕ್ಕಂಥ ಸರಿಯಾದ ಉತ್ತರ. ಇನ್ನು ಪಾರ್ಶ್ವನಾಥ ಬೋಧಿಸಿದ 4 ತತ್ವಗಳು ಯಾವುವು ಅಂತಕ್ಕಂಥದ್ದು, ಅವು ಅಹಿಂಸೆ, ಸತ್ಯ, ಆಸ್ಥೆಯ, ಅಪಿಗ್ರಹ ಅಂತೇಳಿ 4ನೇ ಆಯ್ಕೆ ಸರಿಯಿದೆ. ಇನ್ನು 44ನೇ ಪ್ರಶ್ನೆ, ಬುದ್ಧನ ಬೋಧನೆಗಳು ಪ್ರಚಾರ ಮಾಡಲು ಅಶೋಕ ನೇಮಿಸಿದ ಒಂದು ಅಧಿಕಾರಿಗಳನ್ನು ಧರ್ಮ ಮಹಾಮಾತ್ರರು ಅಂತಕ್ಕಂಥ ಕರೀತಿದ್ರು. ಇದು 45ನೇ ಪ್ರಶ್ನೆ, ಸುಭಾಷ್ ಚಂದ್ರ ಪ್ರಭಾವದ ರಾಜಕೀಯ ಇದು
ಯಾರಂತ ಸ್ವಲ್ಪ ಕನ್ಫ್ಯೂಸ್ ಇದೆ, ಆದರೆ ಮೋತಿಲಾಲ್ ನೆಹರು ಅಂತ ಆಗ್ಬೋದು. ಇನ್ನು 46ನೇ ಪ್ರಶ್ನೆ, ಈ ಕೆಳಗಿನ ವೃತ್ತಗಳನ್ನ ಗಮನಿಸಿ ಪಿ ಕ್ಯೂಗಳಿಗೆ ಸಂಬಂಧಿಸಿದ ಸಮರ್ಥಕ ಹೇಳಿಕೆಯನ್ನು ಬರೀರಿ ಅಂತಕ್ಕಂಥದ್ದು. ಕೆಸರಿಯ ಉತ್ತರ ಆಯ್ಕೆ 2, ಪಿ ಮೆಲೋಮೋಹ ಆಗಿರ್ಬೋದು, ಕ್ಯೂ ಮೌಂಟ್ ಗೋರಾಂಗುವಾ ಆಗಿರ್ಬೋದು ಅಂತಕ್ಕಂಥದ್ದು. ಇನ್ನು 47ನೇ ಪ್ರಶ್ನೆ ಡೈರೆಕ್ಟ್ ಉತ್ತರವನ್ನು ಹೇಳ್ತೀನಿ. ಇದೇ ನದಿ ಸಾಗರ ಅಲೆಗಳು ಮಾರುತಗಳು ಹಿಮನದಿ. ಇನ್ನು 48ನೇ ಪ್ರಶ್ನೆ, ಇದು ಸರಿಯಾದ ಆಯ್ಕೆ 4, ಡಿ 9 ಎ ಎಂ ಅಂತಕ್ಕಂಥದ್ದು. ಇನ್ನು 49ನೇ ಒಂದು ಉತ್ತರ, ಸಂತಿಷ್ಟ ವಲಯದಲ್ಲಿ ನೆಲೆಸಿರುವ ರಾಜ್ಯಗಳ ಸರಿಯಾದ ಗುಂಪು ಅಂತಕ್ಕಂಥದ್ದು, ಉತ್ತರ ಪ್ರದೇಶ, ಬಿಹಾರ, ರಾಜಸ್ಥಾನ. ಇನ್ನು 50ನೇ ಪ್ರಶ್ನೆ, ಹೊಂದಾಣಿಕೆ ಬರಿ ಅಂತಕ್ಕಂಥದ್ದು, ಆಯ್ಕೆ 1 ಸರಿಯಾಗಿದೆ. ಇನ್ನು ಉತ್ತರ ಅಟ್ಲಾಂಟಿಕ್ ಮಹಾಸಾಗರದ ಶೀತ ಪ್ರವಾಹಕ್ಕೆ ಸರಿಯಾದ ಜೋಡಣೆ ಅಂತಕ್ಕಂಥದ್ದು, ಆಯ್ಕೆ 3 ಎಸಿ ಮತ್ತು ಸರಿಯಾಗಿದೆ. ಇನ್ನು 52ನೇ ಪ್ರಶ್ನೆ ಉತ್ತರ, ಭಾರತದ ಭೌಗೋಳಿಕ ಲಕ್ಷಣ ಸಂಬಂಧಿಸಿದ ಮುಂದಿನ ಹೇಳಿಕೆಯನ್ನು ಪರಿಗಣಿಸಿ ಸರಿಯಾದ ಹೇಳಿಕೆಯನ್ನು ಗುರುತಿಸಿರಿ ಅಂತಕ್ಕಂಥದ್ದು, ಆಯ್ಕೆ 2 ಎ ಸರಿ, ಬಿ ತಪ್ಪು, ಸಿ ಸರಿ ಅಂತಕ್ಕಂಥದ್ದಾಗಿದೆ. ಇನ್ನು 53ನೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಇದು ಎ ಮತ್ತು ಆರ್ಗಳೆರಡೂ ಸರಿ, ಆರ್ಗೆ ಎ ಸರಿಯಾದ ವಿವರಣೆ ಆಗಿದೆ. ನಾ ಅರ್ಥಶಾಸ್ತ್ರದ್ದು ರಾಜಕೀಯ ಸಂಬಂಧ ಒಂದು ವಿಜ್ಞಾನ ಸ್ವತಂತ್ರವಾಗಿ ಸ್ಥಾನಮಾನ ಕೊಟ್ಟವರು ಗ್ರೀಕರು ಅಂತಕ್ಕಂಥದ್ದು ಸರಿಯಾದ. ಇನ್ನು ಇಟೋ ಅಧಿಕಾರ ಹೊಂದಿರುವ ದೇಶಗಳ ಸರಿಯಾದ ಗುಂಪು ಅಂದರೆ, ಆಯ್ಕೆ 4 ಸರಿಯಾಗಿದೆ, ಅಮೇರಿಕಾ, ಸಂಯುಕ್ತ ಸಂಸ್ಥಾನ, ರಷ್ಯಾ, ಬ್ರಿಟನ್, ಫ್ರಾನ್ಸ್, ಚೀನಾ. ಕೊಟ್ಟಿರುವ ಹೇಳಿಕೆಯನ್ನು ಓದಿರಿ, ಅವುಗಳನ್ನು ಸರಿಯಾದ ಹೊಂದಿರುವ ರಾಜಕೀಯ ಚಿಂತಕರನ್ನು ಬರೆಯಿರಿ ಅಂತಕ್ಕಂಥದ್ದು. ಇದು ಸರಿಯಾದ ಉತ್ತರ ಅರಿಸ್ಟಾಟಲ್ ಆಗುತ್ತೆ. ಇನ್ನು 57ನೇ ಪ್ರಶ್ನೆಯ ಉತ್ತರ, ಇದು ಆಯ್ಕೆ 1 42ನೇ ತಿದ್ದುಪಡಿ 1976. ಇನ್ನು 58ನೇ ಪ್ರಶ್ನೆಯ ಉತ್ತರ, ಆರಂಭದ ಹಿಂದಿನವರೆಗೆ ಸರಿಯಾದ ಒಂದು ಕ್ರಮಗಳನ್ನು ಬರೆಯಿರಿ ಅಂತಕ್ಕಂಥದ್ದು, ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1 ಸರಿಯಾಗಿದೆ. ಇನ್ನು 59ನೇ ಒಂದು ಹೊಂದಿಸಿ ಬರೆಯ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ, ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4 ಸರಿಯಾಗಿದೆ. ಇನ್ನು 60ನೇ ಪ್ರಶ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಹೇಳಿಕೆಯನ್ನು ಹೇಳಿಬಿಡ್ತೀನಿ. ಆಯ್ಕೆ 1 ಹೇಳಿಕೆ 1 ಮತ್ತು 2 ಕೂಡ ಸರಿಯಾಗಿದೆ. ಇನ್ನು 61ನೇ ಪ್ರಶ್ನೆ, ಮಾನವನ ಇತರೆ ಪ್ರಾಣಿಗಳಿಂದ ಭಿನ್ನವಾಗಿದ್ದು ಸೃಜನಶೀಲನಾಗಿದ್ದಾನೆ, ಇದಕ್ಕೆ ಕಾರಣ ಅಂತಕ್ಕಂಥದ್ದು, ಆಯ್ಕೆ 4 ಸರಿಯಾಗಿದೆ. ಇನ್ನು 62ನೇ ಪ್ರಶ್ನೆ, ಪಾತ್ರ ಪತ್ನಿಗೆ ಸೂಕ್ತವಾದ ಹಿದಾರಣೆ ಅಂತಕ್ಕಂಥ, ದಾದಿಯು ಔಷಧಿಯನ್ನು ನೀಡಿ ರೋಗಿಗೆ ಸುಸೂತ್ರ ಮಾಡುವುದು ಸರಿಯಾಗಿದೆ. ಇನ್ನು 63ನೇ ಪ್ರಶ್ನೆ, ಕೃಷಿ ಮಾಡು ಎಂದರ್ಥ ಕೊಲೆರಿ ಪದದ ಈ ಭಾಷೆಯಿಂದ ಬಂದಿದೆ ಅಂತಕ್ಕಂಥದ್ದು, ಲ್ಯಾಟಿನ್ ಭಾಷೆಯಿಂದ ಬಂದಿದೆ. ಇನ್ನು 64ನೇ ಪ್ರಶ್ನೆ, ಮೊದಲೆರಡು ಪದಗಳಿಗೆ ಸಂಬಂಧಿಸಿದ ಗುರುತಿಸಿ ಮೂರನೇ ಪದಕ್ಕೆ ಆಯ್ಕೆಯನ್ನು ಹುಡುಕ್ರಿ ಅಂತಕ್ಕಂಥದ್ದು, ಇದಕ್ಕೆ ಆಯ್ಕೆ 3 ಉತ್ಪಾದಕ ಚಟುವಟಿಕೆ. ಇನ್ನು ಅರ್ಥಶಾಸ್ತ್ರದ ಅಧ್ಯಯನ ಕೇವಲ ಜ್ಞಾನದಾಯಕವಾಗಿರದೆ ಫಲದಾಯಕವೂ ಆಗಿದೆ ಅಂತಕ್ಕಂಥದ್ದು ಎಸಿ ಪಿಗೋ ಅಂತಕ್ಕಂಥವ್ರು ಹೇಳಿದ್ದಾರೆ. ಇನ್ನು 66ನೇ ಪ್ರಶ್ನೆ, ಊರಲ್ಲಿ ಸೇವಾ ಪೂರೈಕೆದಾರರು ಅಂತಕ್ಕಂಥದ್ದು, ಇದಕ್ಕೆ ದೂರವಾಣಿ ಕಂಪನಿಯವರು ಅಂತಕ್ಕಂಥ ಉತ್ತರ ಆಗಿದೆ. ಇನ್ನು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2 ಎ ಮತ್ತು ಆರ್ ಎರಡೂ ಸರಿ, ಎಗೆ ಆರ್ ಸರಿಯಾದ ಕಾರಣವಲ್ಲ. ಇನ್ನು 68ನೇ ಪ್ರಶ್ನೆ ಉತ್ತರ, ಸಂತೆ ವ್ಯಾಪಾರಿ ಅಂತಕ್ಕಂಥದ್ದು ಸರಿಯಾಗಿದೆ. ಇನ್ನು 69ನೇ ಒಂದು ಉತ್ತರ, ಆಯ್ಕೆ 1 ಸರಿಯಾಗಿದೆ, 1, 2, 3 ಮಾತ್ರ ಸರಿಯಾಗಿದೆ. ಇನ್ನು 70ನೇ ಪ್ರಶ್ನೆ, ಈ ಪಾಲುದಾರರು ಬಂಡವಾಳವನ್ನು ಹೂಡುವುದಿಲ್ಲ ಮತ್ತು ಸಕ್ರಿಯವಾಗಿ ದೈನಂದಿನ ವಹಿವಾಟುಗಳಲ್ಲಿ ಭಾಗವಹಿಸುವುದಿಲ್ಲ, ಯಾವುದೇ ಲಾಭಕ್ಕೆ ಹಕ್ಕುದಾರರಲ್ಲ ಅಂತಕ್ಕಂಥದ್ದು, ನಾಮ ಮಾತ್ರ ಪಾಲುದಾರರು. ಇನ್ನು ಗಣಿತವನ್ನು ಹೇಳ್ತಾ ಡೈರೆಕ್ಟ್ ಆನ್ಸರ್ಗಳನ್ನ ಹೇಳ್ತಾ ಹೋಗಿಬಿಡ್ತೀನಿ, ತಾವೆಲ್ಲರೂ ವೀಕ್ಷಣೆ ಮಾಡಿರಿ. 71ನೇ ಪ್ರಶ್ನೆ, ಆಯ್ಕೆ 3 ಸರಿಯಾಗಿದೆ. 72ನೇ ಪ್ರಶ್ನೆ, ಆಯ್ಕೆ 3 ಸರಿಯಾಗಿದೆ. 73ನೇ ಪ್ರಶ್ನೆ, ಆಯ್ಕೆ 2 ಸರಿಯಾಗಿದೆ. 74ನೇ ಒಂದು ಉತ್ತರ, ಆಯ್ಕೆ ಸಿ ಸರಿಯಾಗಿದೆ, ಸಾರಿ ಆಯ್ಕೆ ಡಿ ಅಂತಕ್ಕಂಥದ್ದು ಸರಿಯಾಗಿದೆ. 75ನೇದು ಆಯ್ಕೆ ಸಿ ಅಂತಕ್ಕಂಥದ್ದು ಸರಿಯಾಗಿದೆ. ಇನ್ನು 76ನೇ ಒಂದು ಪ್ರಶ್ನೆ ನೋಡೋಣ, 77ನೇ ಒಂದು ಪ್ರಶ್ನೆಯ ಉತ್ತರ, ಆಯ್ಕೆ 1 ಸರಿಯಾಗಿದೆ. 78ನೇ ಒಂದು ಪ್ರಶ್ನೆ, ಆಯ್ಕೆ ಬಿ ಸರಿಯಾಗಿದೆ. 79ನೇದು ಆಯ್ಕೆ ಡಿ ಸರಿಯಾಗಿದೆ. 80ನೇದು
ಆಯ್ಕೆ ಸಿ ಸರಿಯಾಗಿದೆ. ಇನ್ನು 81ನೇ ಪ್ರಶ್ನೆಯನ್ನು ನೋಡೋಣ, ಡೈರೆಕ್ಟ್ ಉತ್ತರಗಳನ್ನು ಹೇಳ್ತಾ ಇದ್ದೀನಿ. 81ನೇ ಒಂದು ಆಯ್ಕೆ ಎ ಅಂತಕ್ಕಂಥದ್ದು ಸರಿಯಾಗಿದೆ, 82 ಕೂಡ ಎ ಅಂತಕ್ಕಂಥ ಆಯ್ಕೆ ಸರಿಯಾಗಿದೆ, 83 ಅಂತಕ್ಕಂಥದ್ದು ಸಿ ಅಂತಕ್ಕಂಥದ್ದು ಸರಿಯಾಗಿದೆ, 84 ಕೂಡ ಸಿ ಸರಿಯಾಗಿದೆ, 85 ಕೂಡ ಸಿ ಸರಿಯಾಗಿದೆ, 86ನೇದು ಬಿ ಸರಿಯಾಗಿದೆ, 87ನೇದು ಸಿ ಸರಿಯಾಗಿದೆ, 88ನೇದು ಎ ಸರಿಯಾಗಿದೆ, 89ನೇದು ಎ ಸರಿಯಾಗಿದೆ, 90ನೇದು ಬಿ ಸರಿಯಾಗಿದೆ. ಆತ್ಮೀಯ ಸ್ನೇಹಿತರೆ, ಎಲ್ಲ ಒಂದು ಕೀ ಉತ್ತರಗಳಾಗಿ ನಾನು ಅತಿ ಸ್ಪೀಡಾಗಿ ಹೇಳಿದ್ದೇನೆ, ದಯವಿಟ್ಟು ಕ್ಷಮಿಸಬೇಕು. ಇನ್ನೊಂದು ಸಾರಿ ಇದನ್ನು ನಿಮಗೆ ಸವಿಸ್ತಾರವಾಗಿ ಬಿಡಿಸಿ ಹೇಳ್ತೀನಿ ಮುಂದಿನ ವರ್ಷದಲ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದನ್ನು ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಆತ್ಮೀಯವಾದ ಧನ್ಯವಾದಗಳು.